ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸಿಲ್ವಿಯಾ. ಫ್ರೆಂಡ್ಸ್, ನಾ ಬಂದಿರೋದು ಇವತ್ತು ನಮ್ಮ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್. ಸೊ ಲಾಲ್ಬಾಗ್ ಮತ್ತು ಆಗಸ್ಟ್ ಮಂತ್ ಅಂತ ಹೇಳಿದ ತಕ್ಷಣ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ ಏನು ಸ್ಪೆಷಲ್ ಅಂತ ಹೇಳಿ. ಯೆಸ್ ಫ್ರೆಂಡ್ಸ್, ಫ್ಲವರ್ ಶೋ. ನಾನು ಇವತ್ತು ಬಂದಿರೋದು ನಮ್ಮ ಬೆಂಗಳೂರಿನ ಲಾಲ್ಬಾಗಲ್ಲಿರುವ ಗಾಜಿನ ಮನೆಯಲ್ಲಿ ನಡೆಯುವ ಫಲಪುಷ್ಪ ನೋಡೋಕ್ಕೆ ಬಂದಿದ್ದೀನಿ. ಈ ಬಾರಿಯ ಲಾಲ್ಬಾಗ್ ಫ್ಲವರ್ ಶೋ 2023 ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಹೆಮ್ಮೆಯ ವಿಧಾನಸೌಧ. ಮತ್ತು ವಿಧಾನಸೌಧದ ಕನ್ಸ್ಟ್ರಕ್ಷನಲ್ಲಿ ಬಹಳ ಕಾಂಟ್ರಿಬ್ಯೂಷನ್ ಮಾಡಿರುವಂತಹ ಮಾಜಿ CM ಕೆಂಗಲ್ ಹನುಮಂತಯ್ಯನವರ ಸ್ಟ್ಯಾಚ್ಯೂನು ಮಾಡಿದ್ದಾರೆ. ನಾವು ಇವಾಗ ಎಂಟ್ರಿ ಪಾಯಿಂಟ್ ಹತ್ರ ಇದ್ದೀವಿ. ಸೊ ಎಂಟ್ರಿ ಫೀಸ್ ಬಗ್ಗೆ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಇನ್ಫಾರ್ಮೇಷನ್ನ. ಮತ್ತು ಎಲ್ಲ ಕಡೆಯೂ ಕೆಂಗಲ್ ಹನುಮಂತಯ್ಯನವರ ಬಗ್ಗೆ ಇನ್ಫಾರ್ಮೇಷನ್ ಮಾಹಿತಿಗಳು ಹಾಕಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಸೊ ನಾವು ಟಿಕೆಟ್ ತಗೊಂಡು ಒಳಗಡೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಂಟ್ರೆನ್ಸಲ್ಲಿ ಬ್ಯಾಗ್ಸ್ ಚೆಕ್ ಮಾಡಿದ್ದಾರೆ, ನೋ ಪ್ಲಾಸ್ಟಿಕ್ ಝೋನ್ ಅಂತ ಅಡ್ವೈಸ್ ಮಾಡಿದ್ದಾರೆ. ಮತ್ತು ಫ್ರೀ ವಾಟರ್ ಸರ್ವಿಸ್ ಇದೆ, ಆ್ಯಂಬುಲೆನ್ಸ್ ಸರ್ವಿಸ್ ಇದೆ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇದ್ದಿದ್ರೆ. ಮತ್ತು ಪೊಲೀಸ್ ಸೆಕ್ಯೂರಿಟಿ ಅಂತೂ ಬಹಳ ಚೆನ್ನಾಗಿದೆ. ಎಲ್ಲ ಕಡೆಯೂ ನಿಮಗೆ ಪ್ರೊಟೆಕ್ಷನ್ಗೆ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ಪೊಲೀಸ್ ಅವರು ನಿಂತಿದ್ದಾರೆ. ಈ ಬಾರಿ ಬಹಳ ಸ್ಟಾಲ್ಸ್ಗಳಿತ್ತು, ನರ್ಸರಿ ಸ್ಟಾಲ್ಸ್, ಆರ್ಗ್ಯಾನಿಕ್ ಸ್ಟಾಲ್ಸ್, ಮತ್ತು ಜ್ಯುವೆಲ್ಲರಿ, ಕ್ಲೋದಿಂಗ್, ಸ್ನ್ಯಾಕ್ಸ್ ಅಂತೂ ಕೇಳಲೇಬೇಡಿ, ನಿಮಗೆ ಬಹಳ ಚಾಯ್ಸಸ್ ಇದೆ ಈ ಬಾರಿ ಸ್ನ್ಯಾಕ್ಸ್ಗೆ. ಸೊ ನೀವು ಖಂಡಿತ ಈ ಔಟಿಂಗ್ ಎಂಜಾಯ್ ಮಾಡ್ತೀರಾ. ಎಲ್ಲ ಕಡೆಯೂ ಗ್ರೀನರಿ ಮತ್ತು ಕಲರ್ ಕಲರ್ ಫ್ಲವರ್ಸ್ ನೋಡೋಕ್ಕೆ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಫೈನಲಿ ನನಗೆ ಗ್ಲಾಸ್ ಹೌಸ್ ಕಾಣಿಸ್ತಾ ಇದೆ. ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ ಒಳಗಡೆ ಹೋಗಬೇಕಾಗಿ. ಸೊ ಬನ್ನಿ ನನ್ನ ಜೊತೆ, ಎಂಜಾಯ್ ಮಾಡಿಬಿಟ್ಟು ಬರೋಣ, ಬನ್ನಿ. ವಾವ್, ತುಂಬ ಚೆನ್ನಾಗಿದೆ ನೋಡಿ, ವಿಧಾನಸೌಧ ಮತ್ತು ಕೆಂಗಲ್ ಹನುಮಂತಯ್ಯನವರ ಸ್ಟ್ಯಾಚ್ಯೂ ಬಹಳ ಚೆನ್ನಾಗಿದೆ. ಈ ಫ್ಲವರ್ ಶೋ ಇವತ್ತು ಮತ್ತು ನಾಳೆ August 15 ತನಕ ಮಾತ್ರನೇ ಇರೋದು. ಸೊ ಫ್ಲವರ್ ಶೋ ನೋಡಬೇಕು ಅಂತ ಆಸೆ ಪಡೋರು ಖಂಡಿತ ಹೋಗಿ ನೋಡ್ಬೋದು. ನಾವಂತೂ ಈ ವರ್ಷದ ಫ್ಲವರ್ ಶೋನ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ನೀವು ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ. ಮಕ್ಕಳಿಗೆ ಬಹಳ ಇನ್ಫಾರ್ಮೇಟಿವ್ ಆಗಿರುತ್ತೆ ಮತ್ತು ದೊಡ್ಡವ್ರಿಗೆ ರಿಫ್ರೆಶಿಂಗ್ ಆಗಿರುತ್ತೆ, ಬಂದು ಎಂಜಾಯ್ ಮಾಡಿ. ನನ್ನ ಮಗನು ತುಂಬ ಕ್ಯೂರಿಯಸ್ ಆಗಿ ಎಲ್ಲ ಕಡೆಯೂ ನೋಡ್ತಾ ಇದ್ದ, ಮತ್ತು ಪ್ರಶ್ನೆಗಳು ಕೇಳ್ತಾ ಇದ್ದ, ಇದು ಯಾಕೆ ಹೆಂಗೆ, ಇದು ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಅವನಿಗೆ ಆನ್ಸರ್ ಮಾಡೋಕ್ಕೂ. ಮತ್ತು ಇಲ್ಲಿ ಒಂದು ಟ್ರೈನ್ ಮಾಡಿದ್ದಾರೆ, ಮತ್ತು ಇಲ್ಲಿ ಫ್ಲವರ್ಸ್ ಆ್ಯಂಡ್ ಲೀವ್ಸ್ ಯೂಸ್ ಮಾಡಿ ಒಂದು ಟ್ರೈನ್ ಮಾಡಿದ್ದಾರೆ, ಅದನ್ನೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ನಾವು ಹಾಗೆ ಟ್ರೈನ್ನ ಸುತ್ತಮುತ್ತ ಎಲ್ಲ ಕಡೆಯೂ ನೋಡಿಕೊಂಡು ಆರಾಮಾಗಿ ನಡ್ಕೊಂಡು ಹೊರಗಡೆ ಬಂದ್ವಿ. ಬಂದಮೇಲೆ ಲಾಲ್ಬಾಗ್ ನರ್ಸರಿನಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಗಿಡಗಳನ್ನ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿ ಅಲ್ಲಿ ಹೋಗಿ ಅಲ್ಲಿನೂ ಸ್ವಲ್ಪ ಸೆಲೆಕ್ಷನ್ ಮಾಡಿಕೊಂಡು ಗಿಡಗಳನ್ನ ತಗೊಂಡು ಆರಾಮಾಗಿ ಬಂದ್ವಿ. ಬಂದರೆ ತುಂಬ ಹರ್ಷವಾಗಿತ್ತು. ಗೂಗಲ್ ರಿವ್ಯೂ ಒಂದು ಹೋಟೆಲ್ಗೆ ತುಂಬ ಚೆನ್ನಾಗಿತ್ತು ಅಂತ ನಾವು ಅಲ್ಲಿ ಹೋಗಿದ್ವಿ. ಸೊ ನನ್ನ ರಿವ್ಯೂ ಆ ಹೋಟೆಲ್ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಸೊ ನಮ್ಮ ಡೇ ಔಟ್ ಇವಾಗ ಫಿನಿಶ್ ಆಯಿತು. ಲಂಚ್ಗೆ ಗೂಗಲ್ ಸರ್ಚ್ ಮಾಡಿದಾಗ ಗ್ರಿಲ್ ಹೌಸ್ ಅವ್ರ ರೇಟಿಂಗ್ ತುಂಬ ಚೆನ್ನಾಗಿತ್ತು ಅಂತ ಅಲ್ಲಿ ಹೋಗಿದ್ವಿ.
ನನಗಂತೂ ಅಷ್ಟಿಷ್ಟ ಆಗಲಿಲ್ಲ, ಸೊ ಅವ್ರಿಗೆ ರಿವ್ಯೂಸು ಕೊಟ್ಟಿದ್ದೀನಿ, ಇಂಪ್ರೂವ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.